ಇವತ್ತು ನಮ್ಮ ಜೊತೆಗೆ ಎಐಸಿಸಿ ಮೆಂಬರ್ ಆಗಿರುವಂಥ ಸುಬ್ರಹ್ಮಣ್ಯ ಶ್ರೀಕಾಂತ ಗೌಡ ಅವರು ನಮ್ಮ ಜೊತೆಗಿದ್ದಾರೆ. ಇವತ್ತು ಅವರ ರಾಜಕೀಯ ಹಿತಾಸಕ್ತಿ, ಅವರ ರಾಜಕೀಯ ಬೆಳವಣಿಗೆ ಮತ್ತು ಅವರ ಪೊಲಿಟಿಕಲ್ ಕೆರಿಯರ್ ಬಗ್ಗೆ ಒಂದಿಷ್ಟು ಮಾತಾಡೋಣ. ಹಾಯ್ ಸರ್, ನಾನು ದಿನೇಶ್ ಕುಮಾರ್, ಪರಿವರ್ತನ ಪ್ರಭ ಸಂಪಾದಕ. ಸರ್, ನಿಮ್ಮ ಚೈಲ್ಡ್ಹುಡ್, ನಿಮ್ಮ ಬಾಲ್ಯ ಮತ್ತು ಶಿಕ್ಷಣ ಅದು ಎಲ್ಲಿ ಹೇಗೆ ಆಗಿತ್ತು, ಯಾವ ಊರಲ್ಲಿ? ನಂದು ಬಾಲ್ಯ ಮತ್ತು ಶಿಕ್ಷಣ ಬಂದು ನಾನು ಮಾಡಿರೋ ಡಿಗ್ರಿ ಮಾಡಿರೋದು ಊಟಿನಲ್ಲಿ. ಊಟಿನಲ್ಲಿ ನನ್ನ ಪ್ರೈವೇಟ್ ಸ್ಕೂಲಲ್ಲಿ ಮಾಡಿದ್ದೆ. ಅದಾದ ನಂತರ ಡಿಗ್ರಿ ಬಂದು ಗೌರ್ಮೆಂಟ್ ಹಾಸ್ಪಿಟಲ್ ಬಿ ಕಾಮ್ ಡಿಗ್ರಿ ಊಟಿನಲ್ಲಿ. ಊಟಿ ಈವನ್ ಪ್ರೈಮರಿ ಶಾಲೆನೂ ಅಲ್ಲೇ ಅಲ್ಲೇ. ನಿಮ್ಮ ಹುಟ್ಟೂರು? ಹುಟ್ಟೂರು ನಾನು ಹುಟ್ಟು ಬೆಳೆದಿ ಹುಟ್ಟೂರು ಮತ್ತು ಹುಟ್ಟಿರು ಹೊಕ್ಕೆಘಟ ಗ್ರಾಮ, ತುರುವಿಕೆರೆ ಹೊಕ್ಕೆಘಟ ಗ್ರಾಮ. ನಮ್ಮ ತಂದೆ ಮತ್ತು ನಮ್ಮ ತಾತ ಇಡೀ ಫ್ಯಾಮ್ಲಿನೇ ಆ ಗ್ರಾಮದಿಂದಲೇ ಬೈದ. ನಿಮ್ಮ ತಂದೆ ತಾಯಿ ಮತ್ತು ನಿಮ್ಮ ಸಂಬಂಧಿಕರು ತುರುವಿಕೆರೆ? ಹೌದು, ನಮಗೆ ಮೇನ್ ಸಂಬಂಧ ಅನ್ನೋದು ಬಂದು ನಾಗಮಂಗಲ ತಾಲೂಕು ಇದ್ದಾರೆ, ಮಂಡ್ಯ ಡಿಸ್ಟಿಕ್ ತುರುವಿಕೆರೆ ಅಂದಿರ್ತಾರೆ. ಮೈಗ್ರೇಟ್ ಆಗಿದ್ದಕ್ಕೆ ರೀಸನ್? ಮೈಗ್ರೇಟ್ ಆಗಿರೋ ರೀಸನ್ ಅಂದರೆ ಬಿಸ್ನೆಸ್ ಸಂಬಂಧವಾಗಿ ನಮ್ಮ ಗ್ರ್ಯಾಂಡ್ ಫಾದರೇ ಬಂದು ಹಂಗಾಗಿ ನನ್ನ ಸ್ಟಡೀಸು ಅದೇ ಊಟಿನಲ್ಲೇ ಮಾಡಬೇಕಾಯ್ತು. ಊಟಿನಲ್ಲೇ ಗ್ರಾಜ್ಯುಯೇಷನ್ ಆದ್ಮೇಲೆ ಸರ್, ಈಗ ಗ್ರಾಜ್ಯುಯೇಷನ್ ಆದಮೇಲೆ ಜಾಬ್ಗೆ ಹೋಗೋದು ಬಿಸ್ನೆಸ್ಗೆ ಹೋಗೋದು ಸಾಮಾನ್ಯವಾಗಿ ಇಂದಿನ ಯೂತ್ಸ್ ಎಲ್ಲ ಮಾಡ್ತಾರೆ, ನೀವು ಪಾಲಿಟಿಕ್ಸ್ನೇ ಆಯ್ಕೆ ಮಾಡ್ಕೊಂಡು? ಈಗ ನನ್ನ ಬಾಲ್ಯ ವಯಸ್ಸಿಂದಲೂ ರಾಜೀವ್ ಗಾಂಧಿಯನ್ನು ನೋಡ್ತಾ ನೋಡ್ತಾ ನನಗೊಂದು ಇನ್ಸ್ಪೈರ್ ಆಗಿರೋದ್ರಿಂದ ಈ ರಾಜಕೀಯಕ್ಕೆ ಬರಬೇಕು ಅನ್ನೋ ಒಂದು ಭಾವನೆ ನನ್ನಲ್ಲಿ ಬಂತು. ಹಂಗಾಗಿ ರಾಜಕೀಯ ಪ್ರವಾಸ. ನೀವು ಕಾಂಗ್ರೆಸ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ರಾಜೀವ್ ಗಾಂಧಿ ಇದ್ರು ಅನ್ನೋ ಕಾರಣಕ್ಕ? ರಾಜೀವ್ ಗಾಂಧಿ ಅಂದರೆ ಕಾಂಗ್ರೆಸ್, ಗಾಂಧಿ ಫ್ಯಾಮಿಲಿ ಅಂದರೆ ಕಾಂಗ್ರೆಸ್, ಅದಕ್ಕೋಸ್ಕರನೇ ನಾನು ಬಂದು ಕಾಂಗ್ರೆಸ್ನ ಆಯ್ಕೆ ಮಾಡಿ. ಅಂದರೆ ಕಾಂಗ್ರೆಸ್ನ ಎಲ್ಲ ಸಿದ್ಧಾಂತಗಳನ್ನ ನೀವು ಇಷ್ಟಪಡ್ತೀರಿ? ಕಾಂಗ್ರೆಸ್ ಎಲ್ಲ ಸಿದ್ಧಾಂತನೂ ನಾನು ಇಷ್ಟಪಟ್ಟಿದ್ದೀನಿ, ಇನ್ಸ್ಪೈರೂ ಆಗಿದ್ದೀನಿ. ಲೀಡರ್ಗಳ ಬಗ್ಗೆಯೂ ತುಂಬ ಇನ್ಸ್ಪೈರೂ ಆಗಿದ್ದೀನಿ. ಹಂಗಾಗಿ ಕಾಂಗ್ರೆಸ್ಸಲ್ಲೇ ನಾನು ಕೆಲಸ ಮಾಡಬೇಕು, ಕಾಂಗ್ರೆಸ್ಲಿ ಇರಬೇಕು ಅನ್ನೋ ಒಂದು ಸಿದ್ಧಾಂತದ ಪ್ರತಿ ಇದ್ದೀನಿ. ಬಾಲ್ಯದಿಂದ ಇಲ್ಲಿವರೆಗೂ ಕಾಂಗ್ರೆಸ್ನ ಸಿದ್ಧಾಂತಗಳು ಮತ್ತು ಅವರ ಆಟೋಟ್ಸ್ ಬಗ್ಗೆ ನಿಮಗೆ ಆಸಕ್ತಿ ಇದೆ ಅಂತೇಳಿ ಇಲ್ಲಿವರೆಗೂ ಇದ್ದೀರಾ? ಇನ್ನು ಭವಿಷ್ಯದಲ್ಲಿ ಯಾವ್ದಾರು ಬೇರೆ ಪಕ್ಷದವರು ನಿಮ್ಮನ್ನು ಕರೆದ್ರೆ, ಬಂದರೆ ನಾವು ಟಿಕೆಟ್ ಕೊಡ್ತೀವಿ ನಿಮ್ಮ ಕಾನ್ಸ್ಟಿಟ್ಯೂಯನ್ಸಿನಲ್ಲಿ ಅಂತ ಏನಾದರೂ ಕರೆದ್ರೆ, ನಿಮ್ಮ ಆಯ್ಕೆ ಏನು ನೆಕ್ಸ್ಟ್? ಇಲ್ಲ, ಇದಕ್ಕೆ ನಾನು ಚಾನ್ಸೇ ಕೊಡೋಲ್ಲ. ಏಕೆಂದರೆ ನಾನು ಕಾಂಗ್ರೆಸ್ ಇಷ್ಟಪಟ್ಟಿದ್ದೀನಿ, ಕಾಂಗ್ರೆಸ್ ಅನ್ನೋದು ನನ್ನ ಮನೆ ಥರ ನಾನು ಭಾವಿಸಿದ್ದೀನಿ. ಅಂದರೆ ಕಾಂಗ್ರೆಸ್ಸಲ್ಲೇ ಇರ್ತೀನಿ ನಾನು, ಯಾರೇ ಏನು ಆಪ್ಷನ್ನೋ ಏನೋ ಟಿಕೆಟ್ ಕೊಡ್ತೀನೋ ಅಂತ ಏನೋ ಇದು ಮಾಡಿದ್ರು ನಾನು ಕಾಂಗ್ರೆಸ್ಸಲ್ಲೇ ಇರ್ತೀನಿ. ಈಗ ತುರುವೇಕೆರೆನ ನಿಮ್ಮ ಕ್ಷೇತ್ರ ಅಂತ ಮಾಡ್ಕೊಂಡಿದ್ದೀರಾ, ನಿಮ್ಮ ಫ್ಯಾಮಿಲಿ ಬೇರ್ ಕೂಡ ಅಲ್ಲೇ ಇರೋದು. ನೀವು ಸಿಟಿನಲ್ಲಿ ಬೆಳೆದಿರೋ ಅಂತ ಹಳ್ಳಿಗಳಲ್ಲಿ ಹೋಗಿ ಆ ಜನಗಳ ನಡುವೆ ಅವ್ರನ್ನೆಲ್ಲ ಓಲೈಸ್ಕೊಳ್ಳೋವಂಥದ್ದು, ಅವ್ರನ್ನ ಸೆಳೆಯೋಂಥದ್ದು ಏನು ನಿಮ್ಮ ಪ್ಲ್ಯಾನ್ ಅಲ್ಲಿ? ಆಮೇಲೆ ನೀವು ಇರೋದು ಊಟಿ ಅಂತೀರಾ, ಅಲ್ಲಿಗೆ ಹೆಂಗೆ ಬರ್ತೀರಾ, ಅಲ್ಲಿ ಜನಕ್ಕೆ ಹೆಂಗೆ ನೀವು ಹತ್ರ ಆಗ್ತಾ ಇದ್ದೀರಾ? ಇಲ್ಲ, ಆ್ಯಕ್ಚುಲಿ ಬಂದು ನಾನು ಹುಟ್ಟು ಬೆಳೆದು ಗ್ರ್ಯಾಜುಯೇಷನ್ ಮಾಡಿರೋದು ಊಟಿ, ಊಟಿನಲ್ಲೇ ಇಲ್ಲ ನಾನು. ಯಾಕೆಂದರೆ ಇಪ್ಪತ್ತು ವರ್ಷದಿಂದಲೂ ನಾನು ಬಂದು ನಾನು ಹಳ್ಳಿ ಜನರ ಜೊತೆ ಬರ್ತಿದ್ದೀನಿ. ಅಲ್ಲೇ ನಮ್ಮ ತೋಟ, ಪೂರ್ವಿಕ ತೋಟ ಆಗಲಿ, ಜಮೀನಾಗಲಿ, ಮನೆ ಆಗಲಿ, ಎಲ್ಲ ಇರೋದು ಬಂದು ನಮ್ಮ ತುರುವೇಕೆರೆ ತಾಲೂಕಲ್ಲಿ ಹೊಟ್ಟೆಗಡ ಗ್ರಾಮದಲ್ಲಿ ಇರೋದು. ನಿಮ್ಮ ಪ್ಲ್ಯಾನ್ಸ್ ಏನು ಸರ್, ಅಲ್ಲಿ ಹೇಗೆ ನೀವು ಎಕ್ಸಿಕ್ಯೂಟ್ ಮಾಡೋವಂಥದ್ದು ಏನಿದೆ ಅಲ್ಲಿ? ಈಗ ನನ್ನ ಪ್ಲ್ಯಾನ್ ಹೆಂಗೆ ಅಂದರೆ, ಈಗ ಒಂದು ಹಳ್ಳಿಯಲ್ಲಿ ಆ ಕೆರೆ ಕಟ್ಟೆ ನೀರು ತುಂಬಿಸೋದು, ಆ ಹಳ್ಳಿನ ಬಂದು ಗ್ರಾಮನ ಬಂದು ಹಸಿರು ಗ್ರಾಮ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನಲ್ಲಿ ನಾನು ಈಗ ಕಾಲಿಟ್ಟಿದ್ದೀನಿ. ಈಗಾಗಲೇ ಬಂದು 5 ವರ್ಷದಿಂದ ನಾನು ಬಂದು ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೀನಿ, ಸಂಘಟನೆ ಮಾಡ್ತಾಯಿದ್ದೀನಿ. ಇವಾಗ ನೋಡೋಕೆ ಹೋದ್ರೆ ನನಗೊಂದು 50,000 ಜನದ ಮೇಲೆ ನನ್ನ ಒಲವಿದೆ. ಅವರು ನೀವು 100% ಈ ಭಾಗದಲ್ಲಿ ಇರಬೇಕು, ಈ ಭಾಗದಲ್ಲೇ ನಿಗದಿಯಾಗಬೇಕು ಅಂತ ಜನ ಆಶ್ವಾಸನೆಯನ್ನು ಸಿಕ್ಕಿದ್ದಾರೆ ನನಗೆ. ಹಂಗಾಗಿ ನಾನು ಇಲ್ಲಿ ಇಲ್ಲೇ ಕೆಲಸ ಮಾಡ್ತೇನೆ. ಇತ್ತೀಚೆಗೆ ನಡೆದ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ನೀವು ಯಾವ ಥರ ಪಾರ್ಟಿಸಿಪೇಟ್ ಮಾಡ್ತೀರಿ? ಈಗ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ನನಗೆ ಅಂತ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದರು. ಆ ಜವಾಬ್ದಾರಿ
ಉತ್ವಾಗಿ ತಗೊಂಡು ನಾನು ಎಲ್ಲರಿಗೂ ಆಶ್ವಾಸನೆ ಕೊಟ್ಟು ಜೆ ಡಿ ಎಸ್ ಪಕ್ಷ ಇದ್ದಂಥ ಹೋಬ್ಳಿನ ಈಗ ಕಾಂಗ್ರೆಸ್ ಪಕ್ಷನಾಗಿ 30 ವರ್ಷದ ಇಲ್ಲದೇ ಇರೋ ಬದಲಾವಣೆಯನ್ನ ಈಗ ಬಂದು ನಾನು ತಂದಿದ್ದೀನಿ. ಆ ವಿಶ್ವಾಸ ಜನ ನನಗೆ ಕೊಟ್ಟಿದ್ದಾರೆ. ಜನರಿಗೂ ನಾನು ಬಂದು ಮುಂದಿನ ದಿನಗಳಲ್ಲಿ ಏನು ಕೆಲಸ ಕಾರ್ಯ ಮಾಡಬೇಕು, ಏನು ಸಂಘಟನೆ ಮಾಡಬೇಕು, ನಾನು ಮಾಡಿ ತೋರ್ತೀನಿ ಅನ್ನೋದು ನನ್ನ ಜವಾಬ್ದಾರಿ. ಸರ್, ಹಣಬಲ ಮತ್ತು ಜನಬಲ ಇದ್ದರೂ ಕೂಡ ಯಾವುದೇ ಪಕ್ಷ ಆಗಲಿ ಒಬ್ಬರು ಹಿರಿಯ ಮುಖಂಡರು ನಿಮ್ಮ ಬೆನ್ನಿಗೆ ಹಿಂದೆ ನಿಂತ್ಕೊಂಡಿರ್ಬೋದು, ಅವರ ಸಹಕಾರ ಸಾಥ್ ಇಲ್ಲ ಅಂದರೆ ನಿಮ್ಮ ಪೊಲಿಟಿಕಲ್ ಕೆರಿಯರ್ ಅಷ್ಟು ಮುಂದಕ್ಕೆ ಹೋಗಲ್ಲ. ನಿಮಗೆ ಯಾರಿದ್ದಾರೆ ಅಥವಾ ಹೈಕಮಾಂಡ್ ಆಗ್ಬೋದು, ರಾಜ್ಯ ಮಟ್ಟದ ನಾಯಕರಾಗ್ಬೋದು, ಯಾರು ನಿಮ್ಮ ಹಿಂದೆ ನಿಂತಿದ್ದಾರೆ? ಈಗ ನೋಡಿ, ನಾವೇನು ಕೆಲಸ ಮಾಡ್ತೀವಿ, ಜನರ ವಿಶ್ವಾಸ ಹೆಂಗೈತೆ ಅದನ್ನೇ ಮೇನ್ ನೋಡೋದು. ಎಲ್ಲ ಲೀಡರ್ಸ್ ಎಲ್ಲ ಲೀಡರ್ನು ಭೇಟಿ ಮಾಡಿದ್ದೀನಿ, ಹೈಕಮಾಂಡನ್ನು ಭೇಟಿ ಮಾಡಿದ್ದೀನಿ, ರಾಜ್ಯಮಟ್ಟದ ಲೀಡರ್ಸ್ನು ಭೇಟಿ ಮಾಡಿದ್ದೀನಿ. ಅವ್ರು ಆಶ್ವಾಸನೆ ಕೊಟ್ಟಿದ್ದಾರೆ. ಹಂಗಾಗಿ ನನಗೆ ನಂಬಿಕೆ ಐತೆ ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಸಂಘಟನೆ ಮಾಡ್ತೀನಿ, ದೊಡ್ಡ ಮಟ್ಟದಲ್ಲಿ ಬೆಳಿತೀನಿ ಅನ್ನೋದು ಒಂದು ನಂಬಿಕೆ ಇದೆ. ಪರ್ಟಿಕ್ಯುಲರ್ ಹೆಸರು ಹೇಳ್ಬೋದಾ? ಇವರು ನನ್ನ ಹಿಂದೆ ಇದ್ದಾರೆ, ನನ್ನ ಸಹಕಾರ ಕೊಡ್ತಾರೆ, ನನ್ನ ಟಿಕೆಟ್ ತಗೊಳ್ಳೋಕ್ಕೆ ನನಗೆ ಹೆಲ್ಪ್ ಮಾಡ್ತಾರೆ ಅಂತ ನೋಡಿ. ಈಗ ನಾವು ಒಬ್ಬೊಬ್ಬರ ಹೆಸರು ಹೇಳುತ್ತೆ, ಯಾಕೆಂದರೆ ಎಲ್ಲರೂ ನನ್ನ ತಿಳಿಸ್ಕೊಳ್ತಾರೆ. ನಾನು ಯಾರ ಮನಸ್ಸು ಯಾರಿಗೂ ಬೇಜಾರು ಮಾಡಬೇಕು ಅನ್ನೋ ಮಾತೇ ಬೇಡ. ಎಲ್ಲರೂ ನನಗೆ ಚೆನ್ನಾಗಿದ್ದಾರೆ, ಎಲ್ಲರೂ ಆಶ್ವಾಸನೆ ಕೊಡ್ತಾರೆ, ಮಾಡಿ ಕೆಲಸ ಅಂತ ಹೇಳಿದ್ದಾರೆ. ಕೆಲಸ ಮಾಡ್ತೀವಿ, ಜನರ ಬೆಂಬಲ ತಗೋತೀವಿ, ಲೀಡ್ರು ಸಪೋರ್ಟ್ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ. ಕಳೆದ 2 ವಿಧಾನಸಭಾ ಚುನಾವಣೆಗಳಲ್ಲಿ ಏನಾಗಿತ್ತು ಅಂದರೆ, ಹೊರಗಡೆ ಅಲ್ಲಿ ಇಲ್ದಲ್ಲಿ ಇರೋಂಥವರೆಲ್ಲ ಬಂದು ನಾನು ಕ್ಯಾಂಡಿಡೇಟು ಅಂತ ಹೇಳಿ ಕಾಂಗ್ರೆಸ್ನಿಂದ 17-18 ಜನ ಎಲ್ಲ ಇದ್ದರು. ಲಾಸ್ಟ್ ಟೈಮ್ ಒಂದು 8 ಜನ ಇದ್ರು ಅಂತ ಅಂದ್ಕೊಳ್ತೀನಿ. ಅವರು ಎಲ್ಲರೂ ನಡುವೆ ನೀವು ಹೇಗೆ ನುಗ್ತೀರಾ ಅಂತ ಇವಾಗ ನೋಡಿದರೆ, ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನಾವೆಲ್ಲ ಒಂದೇ ಒಟ್ಟಿಗೆ ಇರೋದು. 10 ಜನ ಬರಲಿ ಇಲ್ಲ 20 ಜನ ಬರಲಿ, ಯಾರು ಟಿಕೆಟ್ ತರ್ತಾರೋ ಅವ್ರಿಗೆ ಅವ್ರು ಕೆಲಸ ಮಾಡಿಕೊಡೋದು. ಆ ವಿಶ್ವಾಸ ನನಗಿದೆ. ಲೀಡ್ರುಗಳು ಎಲ್ರಿಗೂ ಬಂದು ನನ್ನ ಮೇಲೆ ವಿಶ್ವಾಸ ತಗೊಂಡು ನನ್ನ ಲೀಡರ್ ಒಪ್ಕೊಂಡು ನನಗೆ ಕೆಲಸ ಮಾಡ್ಕೊಡ್ತಾರೆ ವಿಶ್ವಾಸ. ಸರಿ ಸರ್, ಈಗ ಕೇಂದ್ರ ಸರ್ಕಾರ ಅಗ್ರಿಕಲ್ಚರಲ್ ಬಿಲ್ ಏನು ಕೃಷಿ ಕಾಯ್ದೆನ ಅದನ್ನು ಜಾರಿಗೆ ತಂದು ಅದು ತುಂಬ ರಂಪಾಟ ಆಗಿದೆ. ದೆಹಲಿಯಲ್ಲಿ ದೊಡ್ಡ ಮಟ್ಟದ ಚಳುವಳಿ ನಡೀತಾನೆ ಇದೆ, ಕರ್ನಾಟಕದಲ್ಲಿ ಅದಕ್ಕೆ ಹೇಳ್ಕೊಳ ಅಂತ ಸಪೋರ್ಟ್ ಇದೆ. ಇಲ್ಲಿ ನಿಮ್ಮ ಪಕ್ಷ ಮತ್ತು ನೀವು ವೈಯಕ್ತಿಕವಾಗಿ ಮತ್ತು ನಿಮ್ಮ ಕ್ಷೇತ್ರ ಅದಕ್ಕೆ ಯಾವ ರೀತಿ ಸ್ಪಂದಿಸ್ತೀವಿ? ಇವಾಗ ನೋಡಿ, ಇವತ್ತು ಇಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ರ್ಯಾಲಿ ನಡೀತು. ಆ ರ್ಯಾಲಿ ನೋಡಿದ್ರೇ ನಿಮಗೆ ಗೊತ್ತಾಗಿದೆ ನಾವು ಯಾವ ಥರ ಒಂದು ಸಂಘಟನೆ ಮಾಡಿದ್ದೀವಿ, ನಮ್ಮ ಪಕ್ಷಕ್ಕೆ ಹೆಂಗೆ ಒಲವಿದೆ ಅನ್ನೋದನ್ನು ನೀವು ಅಲ್ಲೇ ನೋಡಿದ್ದೀರ. ಈಗ ಜನರ ಬಾಯಲ್ಲೇ ಬರ್ತಾ ಇದೆಯಲ್ಲ, ಅದೇ ಸಾಕು ನಮಗೆ. ನಮ್ಮ ಪಕ್ಷ ಬಂದು ಇಷ್ಟ ಆಗಿದೆ. ಕೃಷಿ ಕಾಯ್ದೆ ಅದು ಜಾರಿಗೆ ಬರಬೇಕು ಬರಬಾರ್ದು ಸರ್, ನಿಮ್ಮ ವೈಯಕ್ತಿಕ ಅಭಿಪ್ರಾಯ? ಕೃಷಿ ಕಾಯ್ದೆ ಬಂದು ಬರ್ಕೊಡ್ದು ಅನ್ನೋದು ನಮ್ಮ ವೈಯಕ್ತಿಕ ಅಭಿಪ್ರಾಯ. ಹೆಂಗೆ ಅಂದರೆ, ಅದು ಬಂದರೆ ಪ್ರೈವೇಟ್ ಕನ್ಸರ್ನ್ ಹೋಗ್ತದೆ. ಯಾರೋ ಒಬ್ಬರನ್ನ ಅಂಬಾನಿ ಅದಾನಿ ಅಂಥವ್ರನ್ನ ಬಂದು ಬೆಳೆಸೋಕ್ಕೋಸ್ಕರ ಈ ಕೃಷಿ ಕಾಯ್ದೆ ಮಾಡೋದಂಗೆ ನಮಗೆ ಕಾಣಿಸ್ತಾ ಇದೆ. ಇದನ್ನ ಬಂದು ನಾವು ಪಕ್ಷನ ವಿರೋಧಿಸ್ತೀವಿ, ರೈತರು ವಿರೋಧಿಸ್ತಾರೆ. ಸರ್, ಈಗ 50-60 ವರ್ಷದಿಂದ ಒಂದು ಹಳೆಯ ಕಾಯ್ದೆನೇ ಇಟ್ಕೊಂಡು ನೀವು ಅದನ್ನೇ ಯಾಕೆ ಇನ್ನು ಮುಂದಕ್ಕೆ ಹೋಗ್ಬೇಕು, ಅದನ್ನೇ ಬೆಳೆಸ್ಕೊಂಡು ಹೋಗ್ಬೇಕು ಅಂತೀರಾ? ಹೊಸದಕ್ಕೆ ಅವಕಾಶ ಬೇಡ. ಈ ಒಂದು ಹಳೆಯ ಕಾಯ್ದೆ ಅಂದರೆ ಅವಾಗಲೇ ಬಂದು ಅಂಬೇಡ್ಕರ್ ಆಗಲಿ, ಗಾಂಧೀಜಿ ಆಗಲಿ, ನೆಹರು ಆಗಲಿ ತೀರಾ ಪರಿಶೀಲನೆ ಮಾಡಿ 150 ವರ್ಷ ಆದರೂ ಈ ಕಾಯ್ದೆ ಬಂದು ಇರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಬಂದು ಅವತ್ತಿನ ಸಂವಿಧಾನನ ತಂದಿದ್ದಾರೆ. ಆ ಸಂವಿಧಾನ ಬಂದು ಯಾವತ್ತೂ ಬಂದು ತಪ್ಪಾಗಿ ಹೋಗಲ್ಲ. ಹಿರಿಯರ ಮಾತು ಒಂದು ಗಾದೆನೇ ಇದೆ, ಸುಳ್ಳಾಗಲ್ಲ ನಮಗೆ. ಆ ಥರ ಬಂದು ಹಿರಿಯರು ಮಾಡಿದಂಥ ಒಂದು ಕಾಯ್ದೆ ಬಂದು ಇನ್ನೂ 150 ವರ್ಷ ಆದರೂ ಅದು ಇದೇ ಜಾರಿಯಲ್ಲಿದ್ದರೆ ಎಲ್ಲರಿಗೂ ಅನುಕೂಲ ಅನ್ನೋದು ನಮ್ಮ ಭಾವನೆ. ಸರ್, ಮೋದಿ ತುಂಬ ಸ್ಟ್ರಾಂಗ್ ಆಗಿ ಈ ದೇಶದಲ್ಲಿ ನಿಂತಿದ್ದಾರೆ, ಅವ್ರನ್ನ ಪ್ರತಿ ರಾಜ್ಯಗಳಲ್ಲೂ ಆಲ್ಮೋಸ್ಟ್ ಬೆಂಬಲಿಸ್ತಾ ಇದ್ದಾರೆ. ಅವ್ರ ಹೆದರಿಗೆ ಈ ರಾಹುಲ್ ಗಾಂಧಿ ಫೈಟ್ ಮಾಡೋಕ್ಕೆ ಸಾಧ್ಯನ? ರಾಹುಲ್ ಗಾಂಧಿಯವರು PM ಕ್ಯಾಂಡಿಡೇಟಿಗೆ ಫಿಟ್ ಆದ ವ್ಯಕ್ತಿ ಅಲ್ಲ ಅನ್ನೋ ಒಂದು ಭಾವನೆ ಜನಗಳಂಗಿದೆ. ಈಗ ನೀವು ಅವ್ರ ನೇತೃತ್ವದಲ್ಲಿ ಎಲೆಕ್ಷನ್ ಮಾಡಿಕೊಂಡು ನಾನು ಮುಂದೆ ಹೋಗ್ತೀನಿ ಅಂತ ಅಂತಿದ್ದೀರಾ, ನಿಮ್ಮ ಭವಿಷ್ಯಕ್ಕೆ ಏನಾರು ಮಾರಕ ಆಗ್ಬೋದಾ? ಈಗ ನೋಡಿ, ನರೇಂದ್ರ ಮೋದಿ ಬಂದು ಹುಟ್ಟಿಯಾಟಿಗೆ PM ಆಗಿಲ್ಲ, ಅವರು ಕೆಲಸ ಮಾಡಿ ಹೋರಾಟ ಮಾಡಿಯೇ PM ಆಗಿರೋರು. ಅದೇ ಥರನೂ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಇನ್ನೂ ಏಜ್ ಏನು ದೊಡ್ಡದಾಗಿ ಏಜ್ ಆಗಿಲ್ಲ, ಇನ್ನೂ 50 ವರ್ಷದಲ್ಲಿ
ಇನ್ನೂ ನರೇಂದ್ರ ಮೋದಿ ಅವ್ರಕ್ಕಿನ ನಮ್ಮ ಪಿ ಎಂಕಿನ ಏನು 70 ವರ್ಷನೋ 80 ವರ್ಷ ಆಗಿಲ್ಲ, ಇನ್ನೂ ಅವ್ರು ಹೋರಾಟ ಮಾಡ್ತಾರೆ, ಅವ್ರು ಪಿ ಎಂ ಆಗಿ ಆಯ್ತಾರೆ ಅನ್ನೋದು ಭರವಸೆ ನಮ್ಮಲ್ಲಿ ಇದೆ. ಅದಕ್ಕೋಸ್ಕರ ನಾವು ಏನು ಕೆಲಸ ಮಾಡಬೇಕು ಅದು ನಮ್ಮ ಕೈಯಿಂದ, ನಾವು ಏನು ಮಾಡಿಕೊಡ್ಬೇಕು ಅದನ್ನು ಮಾಡೋಕ್ಕೆ ನಾವು ಸಿದ್ಧವಾಗಿದ್ದೀವಿ. ನಮ್ಮ ಪಕ್ಷ ಬಲಪಡಿಸಿ ಪಿ ಎಂ ಮಾಡುವ ಕನಸು ನಮ್ಮ ಕನಸು, ನಮ್ಮ ಮಾಡೇ ಮಾಡ್ತೀವಿ. ಸರ್, ಬಿ ಜೆ ಪಿಯವರು ಹಿಂದುತ್ವನ ತುಂಬ ಗಟ್ಟಿಯಾಗಿ ಇಟ್ಕೊಂಡಿದ್ದಾರೆ. ರಾಮ ಮಂದಿರ ಕಟ್ಟೋದು, ಮುಸ್ಲಿಮ್ಸ್ ನಮಗೆ ಬೇಕಿಲ್ಲ, ಓಟೆ ಬೇಕಿಲ್ಲ, ಇರೋದೇ ಬೇಡ, ಪಾಕಿಸ್ತಾನ ಹೊಡೆದಾಗ್ತೀವಿ, ಈ ಥರದ್ದು ಸಾಕಷ್ಟು ಇಶ್ಯೂಸ್ ಇಟ್ಕೊಂಡು ಜನಗಳಲ್ಲಿ ಅದು ಅವ್ರ ಜೊತೆ ಒಡನಾಟ ಇಟ್ಕೊಂಡು ಅವ್ರನ್ನ ಸೆಳ್ಕೊಂಡಿದ್ದಾರೆ. ನಿಮ್ಮಲ್ಲಿ ಯಾವುದಿದೆ ಅದ್ರದ್ದೊಂದು ಸ್ಟ್ರಾಂಗ್ ಸಿದ್ಧಾಂತ ಜನಗಳು ಸೆಳೆಯುವಂಥದ್ದು ಏನಿದೆ ನಿಮಗೆ? ಈಗ ನೋಡಿ, ನಮ್ಮ ಪಕ್ಷ ಬಂದು ಫಸ್ಟು ಸ್ವತಂತ್ರ ಇಸ್ಕೊಟ್ಟಿರೋ ಪಕ್ಷ ನಮ್ಮ ಪಕ್ಷ. ಆ ಪಕ್ಷ ಬಂದು ಹೆಂಗೆ ಅಂದರೆ, ಇಂಡಿಯಾ ಅಂದರೆ ಎಲ್ಲ ಕ್ಯಾಸ್ಟ್ ಇರೋವಂಥ ದೇಶ ಅಂದರೆ ಇಂಡಿಯಾ. ನಾವು ಎಲ್ಲರನ್ನೂ ಬಂದು ಒಟ್ಟಿಗೆ ತಗೊಂಡು ಎಲ್ಲರನ್ನೂ ಮನೆ ಒಳಗಿಸಿ ತಗೊಂಡು ಹೋಗ್ಬೇಕಾಗಿದೆ ಕರ್ತವ್ಯ ನಮ್ಮ ಲೀಡರ್ ಆಗಿ ನಮ್ಮ ಪಕ್ಷ ಆಗಿ ಮಾಡ್ತದೆ. ಅದು ನಾವು ಮಾಡ್ತೀವಿ, ಅದು ಇನ್ನೂ ಸಂಘಟನೆ ಮಾಡ್ತೀವಿ. ಜನರಿಗೆ ಅರ್ಥ ಆಯ್ತದೆ ಈ ಥರ ಒಂದು ಇಂಡಿಯಾನ ಜಾತಿ ಭೇದ ಭಾವ ಇಟ್ಕೊಂಡು ಮಾಡ್ತಾರೆ ಅನ್ನೋದು ಜನರಿಗೆ ಅರ್ಥ ಆಯ್ತದೆ. ಪಕ್ಷ ಬದಲಾವಣೆ ಆಯ್ತದೆ, ನಮ್ಮ ಪಕ್ಷ ಸ್ಟ್ರಾಂಗ್ ಆಯ್ತದೆ ಅನ್ನೋದು ನಮ್ಮಲ್ಲಿ ನಂಬಿಕೆ ಇದೆ. ನಾವು ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಒಗ್ಗೂಡಿಸಿ ತಗೊಂಡೋಗ್ಬೋದು ನಮ್ಮ ಕರ್ತವ್ಯ, ನಮ್ಮ ಮನೆ ಮಾಡ್ತೀವಿ. ಬಿ ಜೆ ಪಿ ಮ್ಯಾನಿಫೆಸ್ಟೋದಲ್ಲಿ ಏನೇನಿತ್ತು, ರಾಮ ಮಂದಿರ ಕಟ್ತೀನಿ, ಜಮ್ಮು ಕಾಶ್ಮೀರ ಮಾಡ್ತೀವಿ, ಪಾಕಿಸ್ತಾನಕ್ಕೆ ಬಿಡಿಸ್ತೀವಿ, ಹಿಂದುತ್ವನ ಗಟ್ಟಿಯಾಗಿ ಹಿಡಿತೀವಿ, ಮುಸ್ಲಿಮ್ಸ್ ಇರಕ್ಕೆ ಬಿಡೋದಿಲ್ಲ, ಈ ಥರದ್ದು ಏನೇನು ಮ್ಯಾನಿಫೆಸ್ಟೋದಲ್ಲಿ ಹೇಳ್ಕೊಂಡು ಬಂದಿತ್ತು ಅದನ್ನೆಲ್ಲ ಆಲ್ಮೋಸ್ಟ್ ಒನ್ ಬೈ ಒನ್ ಅವ್ರು ರೆಡಿ ಮಾಡ್ತಾ ಇದ್ದಾರೆ. ಈಗ ಜನಗಳಲ್ಲಿ ಏನಂತ ಹೇಳಿದ್ರೆ, ಪ್ರತಿ ಕಾನ್ಸ್ಟಿಟ್ಯೂಷನಲ್ಲೂ ಮೋದಿ ನಿಂತಿದ್ದಾರೆ ಅಂತ ಮೇಪ್ರಿ ನೀವು ಓಟ್ ಹಾಕಬೇಕು ಅಂತ. ಹೌದು, ನಮ್ಮ ರಾಮ ಮಂದಿರ ಕಟ್ಟಿದ್ದಾರೆ, ನಮ್ಮ ಹಿಂದುಗಳಿಗೆ ತುಂಬ ಹೆಲ್ಪ್ ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕೂ ಜನಗಳು ಕೂಡ ಯಾರು ನಿಂತ್ಕೊಂಡಿರ್ತಾರೆ ಅವ್ರ ಕ್ಷೇತ್ರದಲ್ಲಿ ಬಿ ಜೆ ಪಿಲಿ ಮಾತಾಡ್ತಾರೆ. ನಾಳೆ ನೀವು ಕಂಟೆಸ್ಟ್ ಮಾಡಿದಾಗ ನಿಮಗೆ ಈ ಥರದ ಹಿನ್ನಡೆ ಆಗ್ಬೋದ? ಇಲ್ಲ, 100% ಹಿನ್ನಡೆ ಆಗಕ್ಕೆ ಚಾನ್ಸ್ ಇಲ್ಲ. ಹೆಂಗೆ ಅಂದರೆ, ನಾವು ಎಲ್ಲ ಪಕ್ಷನೂ ಎಲ್ಲ ಜಾತಿ ಮತಗಳು ಬಂದು ಒಗ್ಗೂಡಿಸಿ ತಗೊಂಡು ಹೋಗ್ಬೇಕು ಅನ್ನೋದೇ ನಮ್ಮ ಸಿದ್ಧಾಂತ. ಯಾಕೆಂದರೆ ನಮ್ಮ ಇಂಡಿಯಾ, ನಮ್ಮ ದೇಶ, ನಮ್ಮ ಜನ ಚೆನ್ನಾಗಿರ್ಬೇಕು, ಪೀಸ್ಫುಲ್ ಇರಬೇಕು. ಜಾತಿ ಭೇದನ ತಂದು ನಾವೇನಾದರೂ ಜಗಳ ತಂದಿಟ್ಟರೆ ನಮ್ಮ ದೇಶದಲ್ಲಿ ಬಂದು ಪೀಸ್ಫುಲ್ ಅನ್ನೋದು ಇರಲ್ಲ ಅನ್ನೋದು ಬಂದು ನಮ್ಮ ಸಿದ್ಧಾಂತ ಐತೆ. ಅದು ಜನ ಅರ್ಥ ಮಾಡ್ಕೋತಾರೆ. ಮುಂದಿನ ದಿನಗಳಲ್ಲಿ ಇದು ನಮ್ಮ ಗಲಾಟೆಯಾಗುವಂಥ ಸನ್ನಿವೇಶಗಳು ಉದ್ಭವ ಆಗುತ್ತದೆ ಅಂತ ಅರ್ಥ ಮಾಡ್ಕೋತಾರೆ. ಅರ್ಥ ಮಾಡ್ಕೊಂಡು ತಿರ್ಗಾನು ಕಾಂಗ್ರೆಸ್ನ ತರ್ತಾರೆ ಅನ್ನೋ ಒಂದು ಭರವಸೆ ನಮಗಿದೆ. ಸರ್, ಮೋದಿಯವ್ರಿಗೆ ಇತ್ತೀಚಿನ ದಿನಗಳಲ್ಲಿ ಅವ್ರ ಇಮೇಜ್ ಏನು ಸ್ವಲ್ಪ ಕಡಿಮೆ ಅನ್ನೋದು ತಲುಪಿಸ್ತಾ ಇದೆ ಮನೆಗಳು. ನೀವು ದುಡ್ಡು ಕೊಡಿ, ನೀವು ನಮಗೆ ಕೊಡಬೇಡಿ ರಾಮ ಮಂದಿರ ಕಟ್ಟಲಿಕ್ಕೆ ಅಂತೇಳಿ, ಅಂದರೆ ಮತ್ತೆ ಅದೇನು ಅಂದರೆ ಜನಗಳ ಜೊತೆ ಬರ್ತಾನೇ ಇರುತ್ತೆ ಒಂದೊಂದೇ ನೆಪಗಳನ್ನ ಇಟ್ಕೊಂಡು. ಈಗ ನಿಮ್ಮಲ್ಲಿ ಹತ್ರ ಯಾವ ಪ್ಲಾನ್ಸ್ ಇರ್ಬೋಲ್ಲ? ಈಗ ನಾವು 10 ವರ್ಷ ನಾವು ಆಳ್ತೀವಿ, 10 ವರ್ಷ ಆಳ್ದಾಗ ಉಳ್ಳ ಆಡಳಿತ ನಾವು ಕೊಟ್ಟು ಮನಮೋಹನ್ ಸಿಂಗ್ ಅವ್ರ ಎಕನಾಮಿಸ್ಟು ಆರ್ಥಿಕ ಪರಿಸ್ಥಿತಿ ಯಾವ ಥರ ಇತ್ತು ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಈಗ ಇವರ ಒಂದು ರಾಜಕೀಯ ದೋಷಕ್ಕೋಸ್ಕರ, ರಾಜಕೀಯ ಲಾಭಕ್ಕೋಸ್ಕರ ಯಾವುದೋ ಒಂದು ಇಶ್ಯೂನ ಇಟ್ಕೊಂಡು ಮನೆ ಮನೆ ಬಾಗಿಲಿಗೆ ಹೋಗಿ ಅನ್ನ ಒಂದು ರಾಜಕೀಯ ಬೆಳವಣಿಗೆ ಮಾಡಿದರೆ ಜನ ಅರ್ಥ ಮಾಡಿಕೊಳ್ಳುವಂಥ ಸನ್ನಿವೇಶ ಬಂದೇ ಬರ್ತದೆ. ಇದು ಚೇಂಜಸ್ ಆಗ್ತದೆ. ಯಾಕೆಂದರೆ ನಮ್ಮ ದೇಶದಲ್ಲಿ ರಾಮ ಮಂದಿರ ಮಾತ್ರ ಇಲ್ಲ, ಮಸೀದಿ ಇದೆ, ಕ್ರಿಶ್ಚಿಯನ್ ಇದ್ದಾರೆ, ಕೆಲವಾರು ಚರ್ಚ್ ಇದೆ, ಕೆಲವಾರು ಜೈನ್ಸು ಎಲ್ಲ ಇದ್ದಾರೆ. ಎಲ್ಲರೂ ಒಗ್ಗೂಡ್ಕೊಂಡು ಹೋಗುವಂಥ ನಾಯಕರು ಬರಬೇಕು, ನಾಯಕತ್ವ ಬರಬೇಕು ಅಂದರೆ ನಮ್ಮ ರಾಹುಲ್ ಗಾಂಧಿನ ನಾವು ತರಲೇಬೇಕು, ಕಾಂಗ್ರೆಸ್ ಪಾರ್ಟಿನ ತರಲೇಬೇಕು ಅನ್ನೋದು ಎಲ್ಲರೂ ಅರ್ಥ ಮಾಡ್ಕೋಬೇಕಾಗಿದೆ. ಸರ್, ಮುಂದಿನ ಸಿ ಎಂ ಕ್ಯಾಂಡಿಡೇಟ್ ಪ್ರಚಾರದಲ್ಲಿದ್ದಾರೆ, ಅವ್ರ ಮೇಲೆ ಸಾಕಷ್ಟು ಭ್ರಷ್ಟಾಚಾರದ ಅಲಿಗೇಷನ್ಸ್ ಇದೆ. ನೀವು ಅಂತರ್ ನಾಯಕತ್ವದಲ್ಲಿ ಹೇಗೆ ಹೋಗ್ಬಿಡಿ ಹಳ್ಳಿಗಳಲ್ಲಿ ಊರುಗಳಲ್ಲಿ ಮತ ಕೇಳ್ತೀರಾ? ಈಗ ನೋಡಿ, ನಮ್ಮ ನಾಯಕರು ಅಲಿಗೇಷನ್ ಮಾಡೋದು ಅವರ ಒಂದು ಬೆಳವಣಿಗೆ, ಅವರು ನೆಕ್ಸ್ಟ್ ಸಿ ಎಂ ಆಗ್ತಾರೆ ಅನ್ನೋ ಒಂದು ಹೊಟ್ಟೆ ಕಿಚ್ಚಿಗೆ ಜನರು ಏನು ಬೇಕಾದ್ರೂ ಅವ್ರ ಮೇಲೆ ಕತೆ ಕಟ್ಬೋದು. ಈಗ ಕೋರ್ಟ್ ಇದೆ, ಕಾನೂನು ಇದೆ, ಕಾನೂನೇ ಬಂದು ಅವ್ರನ್ನ ಇದು ಮಾಡಿದೆ, ವಜಾಗೊಳಿಸಿದೆ. ನೀವು ಹಂಗಿರುವಾಗ 100% ಡಿ ಕೆ ಶಿವಕುಮಾರ್ ನೆಕ್ಸ್ಟ್ ನಾಯಕತ್ವದಲ್ಲಿ ನಮ್ಮ ಕಾಂಗ್ರೆಸ್, ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬರ್ತದೆ ಅನ್ನೋದು ನಮಗೆ ವಿಶ್ವಾಸ ಇದೆ.
ಸರ್, ಇತ್ತೀಚೆಗೆ ಒಂದು 2-3 ದಿನದಿಂದ ಅರುಣಾಚಲ ಪ್ರದೇಶದಲ್ಲಿ ಮನೆ ಕಟ್ಟಿದ್ದಾರೆ ಚೀನಾದವರು, ಒಳಗಡೆ ನುಗ್ಗಿ ಆ ಥರದ್ದು ಇಶ್ಯೂ ಇದೆ. ಮತ್ತು ಇದೇ ಥರದ್ದು PM CARES ಜನಗಳಿಂದ ಹಣ ತಗೊಂಡು ಅದಕ್ಕೆ ಅದೇ ಅಕೌಂಟ್ ಮಾಡಲೇ ಇರೋಂಥದ್ದೆಲ್ಲ ಒಂದಿಷ್ಟು ಇದೆ. ಅದನ್ನೆಲ್ಲ ನೀವು ಯಾಕೆ ಸ್ಟ್ರಾಂಗ್ ಆಗಿ ಪ್ರೊಟೆಸ್ಟ್ ಮಾಡ್ತಾ ಇಲ್ಲ ಕಾಂಗ್ರೆಸ್? ಈಗ ನೋಡಿ, ಈಗ ಗೌರ್ಮೆಂಟ್ ಇರೋದು BJP ಗೌರ್ಮೆಂಟ್. ಈಗ ಗೌರ್ಮೆಂಟ್ ಜನ ಕೊಟ್ಟಿದ್ದಾರೆ ಅಂದರೆ ನಮ್ಮ ದೇಶನ ಯಾವ ಥರ ಕಾಪಾಡಬೇಕು ಅನ್ನೋದು ಅವ್ರಿಗೆ ತಿಳುವಳಿಕೆ ಇರಬೇಕು ಫಸ್ಟು. ಎರಡನೇದು, ನಾವು ಅಪೋಸಿಷನ್ ಪಾರ್ಟಿ ಇದ್ದೀವಿ, ಈ ಥರ ಏನಾದರೂ ಘಟನೆಗಳು ಬಿಡ್ದಿರೋ ಘಟನೆಗಳು ನಡೆದ್ರೆ ನಾವು ಹೋರಾಟ ಮಾಡೋಕ್ಕೆ ಸಿದ್ಧಾಗಿದ್ದೀವಿ, ನಾವು ಹೋರಾಟ ಮಾಡ್ತೀವಿ. ಡೆಲ್ಲಿಯಲ್ಲಿ ಬಿ ಶ್ರೀನಿವಾಸ್ ಇದ್ದಾರೆ, ಅವ್ರನ್ನ ಯೂತ್ ಕಾಂಗ್ರೆಸ್ ಲೀಡರ್ ನೇತೃತ್ವದಲ್ಲಿ ಚೆನ್ನಾಗಿ ಆ ಸಂಘಟನೆ ಆಗ್ತಾ ಇದೆ, ಚೆನ್ನಾಗಿ ಹೋರಾಟ ಮಾಡ್ತಾ ಇದ್ದಾರೆ. ದೇಶಕ್ಕೋಸ್ಕರ ನಾವು ಯಾವಾಗಲೂ ಹೋರಾಟ ಮಾಡೋಕ್ಕೆ ರೆಡಿ ಇದ್ದೀವಿ ಅನ್ನೋದು ಈ ಸಂಘಟನೆ. ರಾಜ್ಯ ಸರ್ಕಾರದ ಭ್ರಷ್ಟಾಚಾರದ ಬಗ್ಗೆ ರಾಜ್ಯ ಭ್ರಷ್ಟಾಚಾರದ ಬಗ್ಗೆ ನಾವು ಬಂದು ಏನು ಹೇಳಬೇಕು ಅಂದರೆ ಅದು ತನಿಖೆ ಆಗ್ತದೆ. ತನಿಖೆ ಆದ್ರೇ ಬಂದು ಯಾವುದು ಭ್ರಷ್ಟಾಚಾರ ಆಗಿದೆ ಏನು ಅಂತ ಅನ್ನೋದು ಜನರಿಗೆ ಗೊತ್ತಾಗ್ಬಾರ್ದು. ಇದು ತನಿಖೆ ಆಗಲೇಬೇಕು, ಭ್ರಷ್ಟಾಚಾರ ಆದರೆ CBI ತನಿಖೆ ಆಗಲೇಬೇಕು ಅನ್ನೋದು ಈ ಸಮಯದಲ್ಲಿ ಒತ್ತಾಯ. ಯಡಿಯೂರಪ್ಪನವ್ರ ಆಡಳಿತ ಉತ್ತಮವಾಗಿದೆಯೋ ಅಥವಾ ಇವಾಗ ನೀವೇ ನೋಡಿದ್ರ ಕರಾವಳಿ ಭಾಗದಲ್ಲಿ ಬಂದು ಫ್ಲಡ್ ಆಯಿತು, ಆವಾಗ ಜನರಿಗೆ ಏನು ಮಾಡಿದ್ದಾರೆ ಅಂತ ನಿಮಗೆ ಗೊತ್ತಿದೆ. 25 MPಗಳು ಇತ್ತು, ಹೋಗಿ ಅವ್ರನ್ನ ವಿಸಿಟ್ ಮಾಡಿ ಜನರ ಮನೆ ಒಲಿಸುವ ವಿಶ್ವಾಸ ಕೊಟ್ಟಿದ್ದಾರೆ, ಅವ್ರಿಗೇನು ಪರಿಹಾರ ಕೊಟ್ಟಿಲ್ಲ. ಇದೆಲ್ಲ ಬಂದು ಜನ ನೋಡಿಯವರೆ ಹೆಂಗೆ ಆಡಳಿತ ಮಾಡ್ತಾ ಇದ್ದಾರೆ. ಹಾಗಾಗಿ ನಮಗೆ BJP ಸರ್ಕಾರ ಮಾಡೋದ್ರಲ್ಲಿ ವಿಶ್ವಾಸ ಇಲ್ಲ ಅನ್ನೋದು ನಮ್ಮ ಖಂಡಿತವಾಗಿ ಹೇಳ್ತಾ ಇದ್ದೀವಿ. ನಾವು ಹೋರಾಟ ಮಾಡ್ತೀವಿ, ಇವರು ಜನರಿಗೋಸ್ಕರ ಕೆಲಸ ಮಾಡೋದಂತೆ ನಾವು ಹೋರಾಟ ಮಾಡ್ತೀವಿ. ಮುಂದಿನ ಚುನಾವಣೆಯಲ್ಲಿ ನೀವು ಎಲ್ಲ ತಯಾರಿಗಳ ನಡುವೆ ತುರುವೇಕೆರೆಯಲ್ಲಿ ಅದ್ಭುತವಾಗಿ ಕಂಟೆಸ್ಟ್ ಮಾಡ್ತೀರ, ಎಲ್ಲ ವಿಶ್ವಾಸನೂ ಇದೆ ನಿಮಗೆ? ಭಗವಂತನ ಆಶೀರ್ವಾದ, ಜನರ ಆಶೀರ್ವಾದ ಇದ್ದರೆ 100% ನಾನು ಕಂಟೆಸ್ಟ್ ಮಾಡ್ತೀನಿ, ಮಾಡಿ ಜನರಿಗೋಸ್ಕರ ನಾನು ಕೆಲಸ ಮಾಡ್ತೀನಿ ಅಂತ ಬಂದು ಹೇಳಕ್ಕೆ ಇಷ್ಟ. ಓಕೆ, ಥ್ಯಾಂಕ್ಸ್ ಸರ್. ನಿಮ್ಮ ಎಲ್ಲ ರಾಜಕೀಯ ಮುಂದಿನ ದಿನಗಳು ಒಳ್ಳೆಯದಾಗಲಿ ಅಂತ ನಾವು ನಮ್ಮ ಪತ್ರಿಕೆ ಓದಿಂತ ಶುಭ ಹಾರೈಸ್ತೀವಿ. ಥ್ಯಾಂಕ್ ಯು. ಜನರಿಗೆ ಪಕ್ಷ ಬದಲಾವಣೆ ಆಗಬೇಕು ಅನ್ನೋದು ಒಂದು ಮನಸ್ಸಲ್ಲಿ ಬರಬೇಕು. ನಮ್ಮ ಕಾಂಗ್ರೆಸ್ ಪಕ್ಷ ಬಂದರೆ ಇನ್ನೂ ಚೆನ್ನಾಗಿ ನಾವು ಆಡಳಿತ ಕೊಡ್ತೀವಿ, ಜನರ ವಿಶ್ವಾಸ ತರತೀವಿ. ಈಗ ಏನು ಈ ಕಾಯ್ದೆಗಳು, ಫಾರ್ಮಿಂಗ್ ಕಾಯ್ದೆಗಳು ಬಂದಿದೆಯಲ್ಲ, ಅದೆಲ್ಲ ಬಂದು ನಾವು ಇದು ಮಾಡಿ ವಜಾ ಮಾಡಿ ಕೊಡ್ತೀವಿ, ಎಲ್ಲ ಜನರನ್ನ ವಿಶ್ವಾಸ ತರತೀವಿ ಅನ್ನೋದು ಈ ಸಮಯದಲ್ಲಿ ಜನರಿಗೆಲ್ಲ ಹೇಳಕ್ಕೆ ಇಷ್ಟ.